See, one more problem is there in 2016 question paper. Okay. Bindu Limited was agreed to be acquired by Indu Limited. See, who is purchasing? Indu. No. Bindu Limited was agreed to be acquired by Indu. Yes. Indu is purchasing and Bindu is selling. Correct? ನಿಮ್ಗೆ ಓದಿದ್ರೆ ಅರ್ಥ ಆಗಿಲ್ಲ ಅಂದ್ರೆ ದ ಬ್ಯಾಲೆನ್ಸ್ ಶೀಟ್ ಆಫ್ ಬಿಂದು ಲಿಮಿಟೆಡ್ ವಾಸ್ ಆಸ್ ಫಾಲೋಸ್. ನೋಡಿ, ಯಾವ ಕಂಪನಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ, ವಿಚ್ ಆಫ್ ದ ಕಂಪನೀಸ್ ಬ್ಯಾಲೆನ್ಸ್ ಶೀಟ್ ಇಸ್ ಗಿವನ್, ದಟ್ ಕಂಪನಿ ಇಸ್ ಸೆಲ್ಲಿಂಗ್. ಓಕೆ, ಸೊ ಸೆಲ್ಲಿಂಗ್ ಕಂಪನಿ ಇಸ್ ನೌ ಬಿಂದು ಅಂಡ್ ಪರ್ಚೇಸಿಂಗ್ ಕಂಪನಿ ಇಸ್ ಇಂದು. 50,000 ಈಕ್ವಿಟಿ ಶೇರ್ಸ್ 10 ಈಚ್, ಜನರಲ್ ರಿಸರ್ವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 5% ಡಿಬೆಂಚರ್ಸ್ ಅಂಡ್ ರಿಕ್ರೇಟರ್ಸ್ ಫಿಕ್ಸ್ಡ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್. Indu Limited agreed to acquire fixed assets at 10% more than the book value, but current assets were valued only at 1,50,000. The purchase consideration was paid 50% in equity shares of 10 each and balance in cash. See, both how many equity shares they are keeping is not given. Kotidara? How much cash they are giving? Kotidara? Adu kotila? See, ಔಟ್ ಆಫ್ ವಾಟ್ ಎವರ್ ದ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಬರುತ್ತಲ್ವಾ, ಆ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಅಲ್ಲಿ 50% ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ರಂತೆ 10 rupees ಪ್ರಕಾರ. ಇನ್ನು ಮಿಕ್ಕಿದ್ದು 50% ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ರು. ಎಷ್ಟೆಷ್ಟು 50-50 ಅದು ಗೊತ್ತಿಲ್ಲ. ಅದು ಗೊತ್ತಾಗಬೇಕು ಅಂದ್ರೆ ಫಸ್ಟ್ ನಾವು ನೆಟ್ ಅಸೆಟ್ ಮೆಥಡ್ ಅಲ್ಲಿ ಏನ್ ಮಾಡಬೇಕು, ಪಿಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಪಿಸಿ ಅಂದ್ರೆ ಏನು? ಪರ್ಚೇಸ್ ಕನ್ಸಿಡರೇಷನ್ ಮಾಡಬೇಕು. So, determine the purchase consideration and also show the discharge of PC. This is a net asset method. Okay. Now, calculation of PC. Net asset method. Okay. Now, I will take inner column and outer column. Clear? Now, what are the assets taken over? Assets taken over. See, fixed assets in the balance sheet. Yes, in your part, 8 lakhs is there. Correct? Yes or no? Yes, sir. Indu company, yes, percent just 10% more than 9 lakhs, right? Fixed assets is how much? 9 lakhs. In 9 lakhs, 10% more than the head. Correct? ಹಾಗಾದ್ರೆ 9 lakhs ಮೇಲೆ 10% ಎಷ್ಟು ಬರುತ್ತೆ? 90,000. ಹಾಗಾದ್ರೆ ಫಿಕ್ಸ್ಡ್ ಅಸೆಟ್ ನ ಎಷ್ಟು ತಗೊಂಡ್ ಹೋಗ್ತಾ ಇದ್ರೆ 9,90,000. ಕರೆಂಟ್ ಅಸೆಟ್ಸ್ ಆಕ್ಚುಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2 lakhs ಇದೆ, ಆದ್ರೆ ಎಷ್ಟು ತಗೊಂಡ್ ಹೋಗ್ತಾ ಇದಾರಂತೆ? ವ್ಯಾಲ್ಯೂಡ್ ಅಟ್ ಓನ್ಲಿ 1,50,000. ಕರೆಕ್ಟಾ? ಹಾಗಾದ್ರೆ ಟೋಟಲ್ ಪಿಸಿ ಎಷ್ಟು ಬರುತ್ತಪ್ಪ, ಐ ಮೀನ್ ಅಸೆಟ್ಸ್ ತಗೊಂಡ್ ಹೋಗ್ತಾ ಇರೋದು 11,40,000 rupees ಗೆ ಅಸೆಟ್ಸ್ ನ ತಗೊಂಡ್ ಹೋಗ್ತಾ ಇದ್ರೆ, ಹಾಗೆ ಒಂದಷ್ಟು ಲಯಬಿಲಿಟೀಸ್ ತಗೊಂಡ್ ಹೋಗ್ತಾ ಇದ್ರೆ ಯಾವ್ದು ಅಂತ ಹೇಳಿದ್ರೆ 5% ಡಿಬೆಂಚರ್ಸ್. ಓಕೆನಾ? 5% ಡಿಬೆಂಚರ್ಸ್ ಎಷ್ಟು ತಗೊಂಡ್ ಹೋಗ್ತಾ ಇದ್ರೆ ಹೇಳಿ. ಏನ್ ಕೊಟ್ಟಿಲ್ಲ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದ್ಯೋ ಅಷ್ಟಕ್ಕೆ ತಗೊಂಡ್ ಹೋಗ್ತಾ ಇದ್ರೆ. ಅರ್ಥ ಆಗ್ತಿದ್ಯಾ? ಹಾಗೆ ಸಂಡ್ರಿ ಕ್ರೆಡಿಟ್ ಆರ್ಸ್ ಎಷ್ಟಕ್ಕೆ ತಗೊಂಡ್ ಹೋಗ್ತಾ ಇದ್ರೆ 1,30,000. ಸೊ ಟೋಟಲ್ ಎಷ್ಟಾಯ್ತು? 2,50,000 ಮೈನಸ್ ಮಾಡಿ. ಕರೆಕ್ಟಾ? ಇಷ್ಟು ಅಸೆಟ್ಸ್ ತಗೊಂಡ್ ಹೋಗ್ತಾ ಇದ್ರೆ, ಹಾಗೆ ಇಷ್ಟು ಸಾಲನೂ ತಗೊಂಡ್ ಹೋಗ್ತಾ ಇದ್ರೆ, ಲೈಬಿಲಿಟೀಸ್ ಆಲ್ಸೋ ದೇ ಆರ್ ಟೇಕಿಂಗ್ ಓವರ್. ನಾವು ಟೆಲ್ ಮಿ ಹೌ ಮಚ್ ಯು ಗೆಟ್? 8,90,000 rupees. ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್. ವಿ ಹ್ಯಾವ್ ಗಿವನ್ ಆನ್ಸರ್ ಫಾರ್ ಫಸ್ಟ್ ಕ್ವಶನ್. ನೌ ಸರ್, ವಾಟ್ ಅಬೌಟ್ ದ ರಿಮೈನಿಂಗ್ ಲಯಬಿಲಿಟೀಸ್ ಇನ್ ದ ಅಸೆಟ್ ಸೈಡ್? ಶೇರ್ ಕ್ಯಾಪಿಟಲ್ ತಗೊಳ್ಳಲ್ಲ ಯಾವಾಗ್ಲೂ ಅಷ್ಟೇ, ರಿಸರ್ವ್ ತಗೊಳ್ಳಲ್ಲ, ಪ್ರಾಫಿಟ್ ಅಂಡ್ ಲಾಸ್ ತಗೊಳ್ಳಲ್ಲ. ಅರ್ಥ ಆಗ್ತಿದ್ಯಾ? ಅವೆಲ್ಲ ಯಾರಿಗೆ ಸೇರಿರೋದು? ಶೇರ್ ಹೋಲ್ಡರ್ಸ್ ಸೇರಿದ್ರು. ಇವರ ಈ ಸಾಲಗಳೆಲ್ಲ ಯಾರು ಕೊಡ್ಬೇಕು? ನಾವು ಔಟ್ ಸೈಡರ್ಸ್ ಕೊಡುವಂತ ಸಾಲ. ಈ ಔಟ್ ಸೈಡರ್ಸ್ ಕೊಡೋ ಸಾಲನ, ಓಕೆನಾ, ಪರ್ಚೇಸಿಂಗ್ ಕಂಪ್ನಿ ಏನ್ ಹೇಳ್ತೈತೆ, ಹ್ಯಾಗೋ ನೀನ್ ಅಸೆಟ್ಸ್ ನ ಮಾರ್ಬಿಡ್ತಾ ಇದೆಯಾ, ಹೌಎವರ್ ಯು ಆರ್ ಸೆಲ್ಲಿಂಗ್ ಯುವರ್ ಅಸೆಟ್ಸ್, ಐ ಡೋಂಟ್ ಮೈಂಡ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪೇಯಿಂಗ್ ಯುವರ್ ಲಯಬಿಲಿಟೀಸ್ ಟು ಹೋಮ್ ಯು ಹ್ಯಾವ್ ಟು ಪೇ ಔಟ್ ಸೈಡರ್ಸ್. ಅರ್ಥ ಆಗ್ತಿದ್ಯಾ? ಯಾರ್ಯಾರಿಗೆ ಔಟ್ ಸೈಡರ್ಸ್ ಕೊಡಬೇಕು, ನಾನೇ ಕೊಟ್ಕೊಳ್ತೀನಿ, ಡೋಂಟ್ ವರಿ ಅಬೌಟ್. ಹೌ ಐ ಆಮ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಬೈಯಿಂಗ್ ಯುವರ್ ಅಸೆಟ್ಸ್, ಐ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಪೇಯಿಂಗ್ ದ ಲಯಬಿಲಿಟಿ ಅಂತ ಹೇಳ್ತಾ ಇದ್ದೀನಿ. ಯೆಸ್ ಸರ್. ದೆನ್ ಹೌ ಮಚ್ ನೆಟ್ ಅಮೌಂಟ್ ಐ ಹ್ಯಾವ್ ಟು ಪೇ ಆಸ್ ಎ ಪಿಸಿ? 8,90,000. ಸಿ, ಆಸ್ ಪರ್ ದ ಅಡ್ಜಸ್ಟ್ಮೆಂಟ್ ಗಿವನ್,
how we will going to pay? Paying, discharging is nothing but what? Paying the PC. How we will pay? See, how we are paying is, out of total purchase consideration, 8,90,000, we are paying 50% equity share capital of rupees 10 each. Am I right? See, 8,90,000 into 50% is how much? 4,50,000 rupees. Is it 4,50,000 or 4,55,000? 4,45,000. Now, if you are giving 4,45,000 rupees of equity share capital, how many number of shares you are issuing? 44,500 number of shares. Correct? Yes or no? Sir. When you are giving 4,45,000 rupees of share capital, the remaining, how you are paying? You are paying balance in, what is given in the question? Cash. How much you are giving? 4,45,000. See, first step only, ಎಷ್ಟು ಪಿ ಸಿ ಬಂದಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೆಕೆಂಡ್ ಸ್ಟೆಪ್ ನಲ್ಲಿ ಕೊಡಬೇಕಾಗಿರೋ ಪಿ ಸಿ ನ ಪರ್ಚೇಸಿಂಗ್ ಕಂಪನಿ ಯಾವ್ಯಾವ ತರ ಕೊಡ್ತಾ ಇದೆ, ಇನ್ ವಾಟ್ ಆರ್ ದ ಮೋಡ್ಸ್ ದೇ ಆರ್ ಪೇಯಿಂಗ್. ದೇ ಆರ್ ಪೇಯಿಂಗ್ 4,45,000 ರುಪೀಸ್ ಆಫ್ ಶೇರ್ ಕ್ಯಾಪಿಟಲ್ ಅಂಡ್ ಪೇಯಿಂಗ್ ಕ್ಯಾಶ್ 4,45,000. ಅರ್ಥ ಆಯ್ತಾ? ಈಗ ಕ್ಲಿಯರ್ ಕೊಡ್ಬೇಕಾಗಿರೋ ದುಡ್ಡನ್ನ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ಇಷ್ಟು, ಕ್ಯಾಶ್ ಅಲ್ಲಿ ಇಷ್ಟು ಕೊಡ್ತಾ ಇದ್ದಾರೆ. ಇಷ್ಟು ಮಾಡಿದ್ರೆ ರೀ ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್. ಕ್ಲೀನ್ ಆಗಿ ಬರ್ಕೊಡಿ.